ಹಿಂದಿನ ಸರ್ಕಾರನು ಕೂಡ ಬ್ಲೇಮ್ ಮಾಡಿ ಎಲ್ಲ ಎಲ್ಲ ಸರ್ಕಾರಗಳು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ನಾನು ಬೇರೆಯವ್ರ ಬಗ್ಗೆ ಹೇಳಿಬಿಟ್ರೆ ನಾನು ಅದೇ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಹೌದು, ಹಿಂದಿನ ಸರ್ಕಾರಗಳು ವಿಶೇಷವಾಗಿ ಹೋದ್ಸತಿ ಒಳ್ಳೆ ತೀರ್ಮಾನಗಳನ್ನು ತಗೊಳ್ಬೋದಾಯ್ತು ಬಿ ಜೆ ಪಿ ಸರ್ಕಾರ, ಬಟ್ ಯಾವುದೇ ಕಾರಣಕ್ಕೂ ತಗೊಳ್ಳಿಲ್ಲ. ಅವ್ರು ಏನಿದ್ರು ಈ ಪಠ್ಯಪುಸ್ತಕದೊಳಗೆ ಹಾಕೋದು ಎಂಥದೋ ಒಂದು ಏನು ಭಾವನಾತ್ಮಕ ಇದನ್ನು ಚುನಾವಣೆ ಬರುತ್ತೆ ಅಂಥೇಳಿ ಆ ಉದ್ದೇಶ ಮೇಲೆ ಮಾಡ್ತಕ್ಕಂಥದ್ದು ಅದು ಒಂಥರ ಹೊಲಿಸೋದು, ಅದು ಒಳ್ಳೆ ಇದಲ್ಲ. ಯಾಕಂದರೆ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ ನಾನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ ಯಾವುದೇ ಪಕ್ಷ ಇರಲಿ ಬೇರೆಯವ್ರ ವಿರುದ್ಧ ನಮ್ಮ ಪರವಾಗಿ ಅಂತ ಹೇಳಲ್ಲ. ಮಕ್ಕಳ ಪರವಾಗಿ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಅವ್ರಿಗೆ ಅನುಕೂಲ ಆಗಬೇಕು. ನಮ್ಮ ಕರ್ತವ್ಯ ಏನಿದೆ ಸಿ ಎಲ್ಲದೂ ಅಷ್ಟೇ, ನಮ್ಮ ಡಿಪಾರ್ಟ್ಮೆಂಟ್ ಕರ್ತವ್ಯ ಏನಿದೆ ಅದನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ. ನ್ಯೂನತೆ ಇದೆ ತುಂಬ ಇಲ್ಲ ಇಲ್ಲ ಅಂತ ಹೇಳಲ್ಲ. ಈ ಸತಿ ಬೇರೆ ಟ್ರಾನ್ಸ್ಫರ್ಸ್ನ ಹೈಯೆಸ್ಟ್ ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು 32 ಸಾವಿರ. ಅದರಿಂದ ಏನಾಯಿತು, ಕೆಲವು ಕಡೆಗೆ ಜಾಸ್ತಿ ಟೀಚರ್ಸ್ ಆದರು, ಕೆಲವು ಕಡೆಗೆ ಈ 15 ವರ್ಷದಿಂದ ಹೋಗಿ ಎಲ್ಲೋ ಕೆಲಸ ಮಾಡೋರು ಅವ್ರವ್ರ ಮನೆ ಸೇರ್ಕೊಂಬಿಟ್ರು ಕೌನ್ಸಿಲಿಂಗಲ್ಲಿ, ಎಷ್ಟೊಂದು ಕಡೆಗೆ ಕಮ್ಮಿ ಆಗಿಬಿಡ್ತು. ಈಗ ಅದನ್ನು ಅತಿಥಿ ಶಿಕ್ಷಕರು ಕೊಟ್ಟಿದ್ದೀವಿ, ಕೊಡ್ತಾ ಇದ್ದೀವಿ, ಈಗ ಈ ಪ್ರೋಸೆಸ್ ನಡೀತಾ ಇದೆ ನಾವು ಮಾತಾಡ್ತಿದ್ದಂಗೆ. ಬಟ್ ಅತಿಥಿ ಶಿಕ್ಷಕರು ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್, ಇಟ್ಸ್ ಎ ಟೆಂಪ್ರವರಿ. ಬಟ್ ಮುಂದಿನ ದಿನಗಳಲ್ಲಿ ಶಿಕ್ಷಕರನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವರಾಗಲೇ ಒಂದು ಹಂತಕ್ಕೆ ಇದ್ದಾರೆ, ಇಲ್ಲ ಮದು ಇದನ್ನೆಲ್ಲ ಇತ್ಯರ್ಥ ಮಾಡೋಣ ಅಂತ. ಇನ್ನೊಂದು 10 ದಿವಸದೊಳಗೆ ಅವರು ಕೂಡ ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಾನಾಗಲೇ ರೆಗ್ಯುಲರ್ ಆಗಿ ನಾನು ಟಚ್ಚಲ್ಲಿ ಇದ್ದೀನಿ. ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಜೊತೆ ಇಟ್ಟು ಆರ್ಥಿಕ ಸಹಾಯ ಬೇಕಾಗ್ತದೆ, ಇನ್ಫ್ರಾಸ್ಟ್ರಕ್ಚರಿಗೆ ಬೇಕಾಗ್ತದೆ, ಮ್ಯಾನ್ ಪವರ್ ಬೇಕಾಗ್ತದೆ, ಇದನ್ನೆಲ್ಲದೂ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಪ್ರಾಮಾಣಿಕ ಮಾಡ್ತೀವಿ. ಹಿಂದಿನ ಸರ್ಕಾರನು ಕೂಡ ಬ್ಲೇಮ್ ಮಾಡಿ ಎಲ್ಲ ಎಲ್ಲ ಸರ್ಕಾರಗಳು ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ನಾನು ಬೇರೆಯವ್ರ ಬಗ್ಗೆ ಹೇಳಿಬಿಟ್ರೆ ನಾನು ಅದೇ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಹೌದು, ಹಿಂದಿನ ಸರ್ಕಾರಗಳು ವಿಶೇಷವಾಗಿ ಹೋದ್ಸತಿ ಒಳ್ಳೆ ತೀರ್ಮಾನಗಳನ್ನು ತಗೊಳ್ಬೋದಾಯ್ತು.